ಓಂ ಶಾಂತಿ. ಮುರುಳಿ ದಿನಾಂಕ 6/3/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಜ್ಞಾನದ ಸಾಗರ ತಂದೆ ನಿಮಗೆ ಜ್ಞಾನ ರತ್ನದ ತಟ್ಟೆಯನ್ನು ತುಂಬಿ ತುಂಬಿ ಕೊಡುತ್ತಿದ್ದಾರೆ. ನೀವೀಗ ಜ್ಞಾನರತ್ನದಿಂದ ನಿಮ್ಮ ಜೋಳಿಗೆಯನ್ನು ಎಷ್ಟು ಬೇಕಾದರೂ ತುಂಬಿಕೊಳ್ಳಿ. ಎಲ್ಲಾ ಚಿಂತೆಯಿಂದ ಈಗ ಮುಕ್ತ ಆಗಿಬಿಡಿ. ಪ್ರಶ್ನೆ: ಜ್ಞಾನ ಮಾರ್ಗದ ಯಾವ ಒಂದು ಮಾತನ್ನು ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಇಷ್ಟಪಡುತ್ತಾರೆ? ಉತ್ತರ: ಸ್ವಚ್ಛತೆ. ಜ್ಞಾನ ಮಾರ್ಗದಲ್ಲಿ ಮಕ್ಕಳಾದ ನೀವು ಸ್ವಚ್ಛ ಆಗಿ ಇರುತ್ತೀರಾ? ತಂದೆ ನಿಮ್ಮ ಕೊಳಕಾದ ಬಟ್ಟೆಯನ್ನು ಸ್ವಚ್ಛ ಬಟ್ಟೆಯನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಆತ್ಮ ಯಾವಾಗ ಸ್ವಚ್ಛ ಅಂದರೆ ಪಾವನ ಆಗುತ್ತದೆಯೋ ಆಗ ನೀವು ಮನೆಗೆ ಹೋಗುತ್ತೀರಾ. ಅಂದರೆ ಆತ್ಮ ಪಾವನ ಆದಾಗ ಆತ್ಮಕ್ಕೆ ಹಾರಲು ರೆಕ್ಕೆ ಸಿಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಭಕ್ತರೂ ಕೂಡ ಸ್ವಚ್ಛತೆಯನ್ನು ಬಹಳ ಇಷ್ಟಪಡುತ್ತಾರೆ. ಸ್ವಯಂನ್ನು ಸ್ವಚ್ಛ ಮಾಡಿಕೊಳ್ಳುವುದಕ್ಕೋಸ್ಕರ ಭಕ್ತರು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡುತ್ತಾರೆ. ಆದರೆ ನೀರಿನ ನದಿ ಆತ್ಮವನ್ನು ಸ್ವಚ್ಛಗೊಳಿಸಲು ಸಾಧ್ಯ ಇಲ್ಲ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ನೆನಪಿನ ಯಾತ್ರೆಯನ್ನು ಎಂದೂ ಮರೆಯಬಾರದು. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ತಂದೆಯ ನೆನಪಿನಲ್ಲಿ ಇರಲು ನೀವು ಅಭ್ಯಾಸವನ್ನು ಮಾಡುತ್ತೀರಾ? ಯೋಗದ ಸಮಯದಲ್ಲಿ ಇಲ್ಲಿ ನೀವು ಶಬ್ದದಿಂದ ಮಾತನಾಡುವುದಿಲ್ಲ, ಏಕೆಂದರೆ ನಿರ್ವಾಣಧಾಮಕ್ಕೆ ಹೋಗಲು ಶಾಂತಿಯಲ್ಲಿ ಇರುವುದೇ ಯುಕ್ತಿಯಾಗಿದೆ. ಮಕ್ಕಳಾದ ನೀವು ಪಾವನ ಆಗದೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಪಾವನ ಆಗದೆ ನೀವು ಹಾರಲು ಸಾಧ್ಯ ಇಲ್ಲ. ಈಗ ನೀವು ಈ ಮಾತನ್ನು ತಿಳಿದುಕೊಂಡಿದ್ದೀರಾ? ಯಾವಾಗ ಸತ್ಯುಗ ಇರುತ್ತದೆಯೋ ಆಗ ಎಷ್ಟೆಲ್ಲ ಆತ್ಮರು ಈ ಜಗತ್ತಿನಿಂದ ಹಾರಿ ಹೋಗಿ ಪರಮಧಾಮದಲ್ಲಿ ಇರುತ್ತಾರೆ. ಈಗ ಈ ಕಲಿಯುಗಿ ಜಗತ್ತಿನಲ್ಲಿ ಕೋಟ್ಯಾಂತರ ಆತ್ಮರು ಈ ಸೃಷ್ಟಿಯಲ್ಲಿ ಇದ್ದಾರೆ. ಎಲ್ಲಾ ಆತ್ಮರು ವಾಪಸ್ ಹಾರಿ ಹೋಗಿ ಪರಮಧಾಮದಲ್ಲಿ ನಿವಾಸ ಮಾಡುತ್ತಾರೆ. ಎಲ್ಲರೂ ವಾಪಸ್ ಹೋದ ನಂತರ ಸತ್ಯುಗದಲ್ಲಿ ಕೇವಲ ಲಕ್ಷ ಸಂಖ್ಯೆಯಲ್ಲಿ ಮಾತ್ರ ಆತ್ಮರು ಉಳಿಯುತ್ತಾರೆ. ಸತ್ಯುಗದಲ್ಲಿ ಕೋಟ್ಯಾಂತರ ಆತ್ಮರಿರುವುದಿಲ್ಲ, ಲಕ್ಷ ಸಂಖ್ಯೆಯಲ್ಲಿ ಆತ್ಮರಿರುತ್ತಾರೆ. ಉಳಿದ ಕೋಟ್ಯಾಂತರ ಆತ್ಮರು ಹಾರಿ ವಾಪಸ್ ಮನೆಗೆ ಹೋಗುತ್ತಾರೆ. ಎಲ್ಲರೂ ಹಾರಿ ವಾಪಸ್ ಹೋಗಬೇಕು ಅಂದರೆ ಅವಶ್ಯವಾಗಿ ಯಾರಾದರೂ ಬಂದು ಆತ್ಮಕ್ಕೆ ರೆಕ್ಕೆಯನ್ನು ಕೊಡಬೇಕು ತಾನೆ. ನೆನಪಿನ ಯಾತ್ರೆಯಿಂದ ಆತ್ಮ ಪವಿತ್ರ ಆಗುತ್ತದೆ. ನೆನಪಿನ ಯಾತ್ರೆಯನ್ನು ಬಿಟ್ಟು ಆತ್ಮ ಪಾವನ ಆಗಲು ಬೇರೆ ಯಾವ ಉಪಾಯವೂ ಇಲ್ಲ. ಪತಿತ ಪಾವನ ಎಂದು ಒಬ್ಬ ತಂದೆಗೆ ಕರೆಯುತ್ತೇವೆ. ಆ ತಂದೆಗೆ ಕೆಲವರು ಈಶ್ವರ ಎಂದು ಕರೆಯುತ್ತಾರೆ, ಕೆಲವರು ಪರಮಾತ್ಮ ಎಂದು ಕರೆಯುತ್ತಾರೆ, ಅಥವಾ ಭಗವಂತ ಎಂದು ಕರೆಯುತ್ತಾರೆ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಪರಮಾತ್ಮ ಅಂದರೆ ಅನೇಕರಿಲ್ಲ, ತಂದೆ ಎಲ್ಲರಿಗೂ ಕೂಡ ಒಬ್ಬರೇ ಆಗಿದ್ದಾರೆ. ಲೌಕಿಕ ತಂದೆ ಎಲ್ಲರಿಗೂ ಬೇರೆ ಬೇರೆ ಇರುತ್ತಾರೆ. ಲೌಕಿಕದಲ್ಲಿ ಜನ್ಮ ನೀಡಿದಂತಹ ತಂದೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತಾರೆ. ಇನ್ನು ಪಾರಲೌಕಿಕ ತಂದೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ಯಾವಾಗ ಆ ಒಬ್ಬ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಅವರು ಬಂದ ನಂತರ ಎಲ್ಲಾ ಮಕ್ಕಳಿಗೂ ಸುಖವನ್ನು ಕೊಟ್ಟು ವಾಪಸ್ ಹೋಗುತ್ತಾರೆ. ಪುನಃ ಸುಖದ ಜಗತ್ತಿನಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಸೃಷ್ಟಿಯ ಆದಿಯಲ್ಲಿ ಸುಖಧಾಮ ಇತ್ತು. ಈಗ ತಂದೆ ಕುಳಿತು ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ವೃಕ್ಷದ ಆದಿ ಮಧ್ಯ ಅಂತ್ಯ ಬಹಳ ಸರಳವಾಗಿದೆ. ನಿಮಗೆ ಗೊತ್ತಿದೆ ಹೇಗೆ ಬೀಜದಿಂದ ವೃಕ್ಷ ಹುಟ್ಟುತ್ತದೆ ಎಂದು. ನಂತರ ವೃಕ್ಷ ವೃದ್ಧಿಯಾಗುತ್ತಾ ಕೊನೆಗೂ ಅಂತಿಮ ಸಮಯ ಬಂದು ಬಿಡುತ್ತದೆ. ಇದಕ್ಕೇ ಹೇಳಲಾಗುತ್ತದೆ ಆದಿ ಮಧ್ಯ ಅಂತ್ಯ. ಇದು ವಿಭಿನ್ನ ಧರ್ಮದ ವೃಕ್ಷ ಆಗಿದೆ.
ವಿಭಿನ್ನ ಪ್ರಕಾರದ ಚಿತ್ರವುಳ್ಳಂತಹ ವೃಕ್ಷ ಇದಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ಚಿತ್ರ ಈ ವೃಕ್ಷದಲ್ಲಿ ಇದೆ. ಹೂಗಳನ್ನು ನೀವು ನೋಡುತ್ತೀರಾ, ವೃಕ್ಷ ಹೇಗಿರುತ್ತದೆಯೋ ಅದೇ ರೀತಿ ಹೂಗಳು ಕೂಡ ಆ ವೃಕ್ಷದಲ್ಲಿ ಹುಟ್ಟುತ್ತದೆ. ಅಂದರೆ ಹೂಗಳ ವೃಕ್ಷ ಕೂಡ ಬಹಳಷ್ಟು ವೆರೈಟಿ ಇರುತ್ತದೆ. ಆ ಹೂಗಳ ವೃಕ್ಷದಲ್ಲಿ ಬೇರೆ ಬೇರೆ ಪ್ರಕಾರದ ಹೂಗಳು ವೃಕ್ಷದಲ್ಲಿ ಹುಟ್ಟುತ್ತದೆ. ಆದರೆ ಎಲ್ಲಾ ಹೂಗಳು ನೋಡಲು ಒಂದೇ ರೂಪದ ಚಿತ್ರದಲ್ಲಿ ಇರುತ್ತಾರೆ. ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದಲ್ಲಿ ಬಹಳಷ್ಟು ವೆರೈಟಿ ಇದೆ. ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದಲ್ಲಿ ಪ್ರತಿಯೊಂದು ಧರ್ಮದ ಆತ್ಮರ ಶೋಭೆ ಬೇರೆ ಬೇರೆಯೇ ಆಗಿದೆ. ಈ ವೃಕ್ಷದಲ್ಲಿ ಅನೇಕ ಪ್ರಕಾರದ ಶೋಭೆ ಇದೆ. ತಂದೆ ತಿಳಿಸುತ್ತಿದ್ದಾರೆ, ಶ್ಯಾಮ ಸುಂದರ ಎಂದು ದೇವತೆಗಳಿಗೋಸ್ಕರ ಕರೆಯಲಾಗುತ್ತದೆ. ದೇವತೆಗಳೇ ಶ್ಯಾಮ ಇದ್ದವರು ಸುಂದರ ಆಗುತ್ತಾರೆ. ಯಾವಾಗ ದೇವತೆಗಳು ಸತೋಪ್ರಧಾನ ಇದ್ದವರು ತಮೋಪ್ರಧಾನ ಆಗುತ್ತಾರೋ ಆಗ ಸುಂದರರಿಂದ ಶ್ಯಾಮ ಆಗುತ್ತಾರೆ. ನಂತರ ಶ್ಯಾಮ ಇದ್ದವರು ಸುಂದರ ಆದಾಗ ಬೇರೆ ಯಾವ ಧರ್ಮವೂ ಇರುವುದಿಲ್ಲ, ದೇವತಾ ಧರ್ಮದ ಆತ್ಮರು ಮಾತ್ರ. ಶ್ಯಾಮ ಇದ್ದವರು ಸುಂದರ ಆಗುತ್ತಾರೆ, ಬೇರೆ ಧರ್ಮದವರು ಶ್ಯಾಮ ಇದ್ದವರು ಸುಂದರ ಆಗುವುದಿಲ್ಲ. ಅನ್ಯ ಧರ್ಮದ ಆತ್ಮರ ಚಿತ್ರವನ್ನು ನೋಡಿ, ಜಪಾನ್ನಲ್ಲಿರುವವರ ದೇಹದ ಚಿತ್ರವನ್ನು ನೋಡಿ, ಯುರೋಪಿಯನ್ಗಳ ದೇಹದ ಚಿತ್ರವನ್ನು ನೋಡಿ, ಚೀನಿಗಳ ದೇಹದ ಚಿತ್ರವನ್ನು ನೋಡಿ. ಇಂಡಿಯಾದವರ ಚಿತ್ರ ಬದಲಾಗುತ್ತಾ ಹೋಗುತ್ತದೆ. ಅದಕ್ಕೋಸ್ಕರ ಭಾರತದ ನಿವಾಸಿಗಳಿಗೆ ಗಾಯನ ಮಾಡಲಾಗುತ್ತದೆ ಶ್ಯಾಮ ಸುಂದರ ಎಂದು. ಭಾರತದಲ್ಲೇ ಶ್ಯಾಮ ಸುಂದರ ಅನ್ನುವ ಶಬ್ದದ ಗಾಯನ ಇದೆ. ಅನ್ಯ ಧರ್ಮದವರಿಗೋಸ್ಕರ ಈ ರೀತಿ ಗಾಯನ ಮಾಡುವುದಿಲ್ಲ. ಇದು ಮನುಷ್ಯ ಸೃಷ್ಟಿಯ ವೃಕ್ಷ ಆಗಿದೆ. ಈ ವೃಕ್ಷದಲ್ಲಿ ವಿಭಿನ್ನ ಧರ್ಮ ಇದೆ. ಎಲ್ಲಾ ಧರ್ಮದ ಆತ್ಮರು ಹೇಗೆ ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವ ಜ್ಞಾನ ಮಕ್ಕಳಾದ ನಿಮಗೆ ಈಗ ಸಿಗುತ್ತಾ ಇದೆ. ಈ ಮಾತನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಇದು ಕಲ್ಪ ಆಗಿದೆ. ಕಲ್ಪದ ಆಯಸ್ಸು 5000 ವರ್ಷ ಆಗಿದೆ. ಇದಕ್ಕೆ ವೃಕ್ಷ ಎಂದು ಕರೆಯಿರಿ ಅಥವಾ ಜಗತ್ತು ಎಂದು ಕರೆಯಿರಿ. ಅರ್ಧ ಸಮಯ ಈ ಸೃಷ್ಟಿಯಲ್ಲಿ ಭಕ್ತಿ ಮಾರ್ಗ ನಡೆಯುತ್ತದೆ. ಅದಕ್ಕೆ ರಾವಣನ ರಾಜ್ಯ ಎಂದು ಕರೆಯಲಾಗುತ್ತದೆ. ಪಂಚವಿಕಾರಗಳ ರಾಜ್ಯ ನಡೆಯುತ್ತದೆ. ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಪತಿತರಾಗುತ್ತಾರೆ, ಕಪ್ಪಾಗುತ್ತಾರೆ. ರಾವಣನ ಸಂಪ್ರದಾಯದಲ್ಲಿರುವ ಆತ್ಮರ ನಡತೆಗೂ ದೈವಿ ಸಂಪ್ರದಾಯದಲ್ಲಿರುವ ಆತ್ಮರ ನಡತೆಗೂ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. ಮನುಷ್ಯರು ದೇವತೆಗಳ ಮಹಿಮೆಯನ್ನು ಹಾಡುತ್ತಾರೆ. ಮನುಷ್ಯರು ತಮ್ಮನ್ನು ತಾವು ನೀಚರು ಪಾಪಿಗಳು ಎಂದು ಹೇಳಿಕೊಳ್ಳುತ್ತಾರೆ. ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ. ನೀವು ಕೂಡ ಬಹಳಷ್ಟು ಭಕ್ತಿಯನ್ನು ಮಾಡಿದ್ದೀರಾ. ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೀರಾ. ಮೊದಲು ಅವ್ಯಭಿಚಾರಿ ಭಕ್ತಿ ಇತ್ತು. ಒಬ್ಬ ಪರಮಾತ್ಮ ತಂದೆಯ ಭಕ್ತಿ ಆದಿಯಲ್ಲಿ ಪ್ರಾರಂಭ ಆಗುತ್ತದೆ. ನಂತರ ಭಕ್ತಿ ಕೂಡ ವ್ಯಭಿಚಾರಿ ಆಗಿಬಿಡುತ್ತದೆ. ಅಂತ್ಯದಲ್ಲಿ ಭಕ್ತಿ ಸಂಪೂರ್ಣ ವ್ಯಭಿಚಾರಿ ಆಗುತ್ತದೆ. ಯಾವಾಗ ಭಕ್ತಿ ಅಂತ್ಯದಲ್ಲಿ ವ್ಯಭಿಚಾರಿ ಆಗುತ್ತದೆಯೋ ಆಗ ತಂದೆ ಬಂದು ಅವ್ಯಭಿಚಾರಿ ಜ್ಞಾನವನ್ನು ಕೊಡುತ್ತಾರೆ. ಈ ಜ್ಞಾನದಿಂದ ನಿಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಎಲ್ಲಿಯವರೆಗೂ ಜ್ಞಾನದ ಬಗ್ಗೆ ಅರ್ಥ ಆಗುವುದಿಲ್ಲವೋ ಅಲ್ಲಿಯವರೆಗೂ ಭಕ್ತಿಯ ಅಹಂಕಾರದಲ್ಲೇ ಜನ ಇರುತ್ತಾರೆ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಭಕ್ತಿಯಲ್ಲಿ ಎಷ್ಟೊಂದು ವೇದಶಾಸ್ತ್ರವನ್ನು ನೆನಪಿಟ್ಟುಕೊಂಡು ವೇದಶಾಸ್ತ್ರವನ್ನು ಕಂಠಪಾಠ ಮಾಡಿ ಅನ್ಯರಿಗೆ ಹೇಳುತ್ತಿರುತ್ತಾರೆ. ಅದೆಲ್ಲವೂ ಭಕ್ತಿಯ ವಿಸ್ತಾರ ಆಗಿದೆ. ಅದು ಭಕ್ತಿಯ ಶೋಭೆ ಆಗಿದೆ. ತಂದೆ ಹೇಳುತ್ತಾರೆ, ಭಕ್ತಿಯ ಶೋಭೆ ಅಂದರೆ ಮೃಗತೂಷ್ಣ ಸಮಾನ ಶೋಭೆ ಆಗಿದೆ. ಹೇಗೆ ಮರಳು ಗಾಡಿನಲ್ಲಿ ದೂರದಿಂದ ಬೆಳ್ಳಿಯ ಸಮಾನ ಹೊಳೆಯುತ್ತಿರುವಂತಹ ವಸ್ತು ಕಾಣಿಸುತ್ತದೆ, ಹತ್ತಿರಕ್ಕೆ ಹೋಗಿ ನೋಡಿದಾಗ ಎಲ್ಲಿ ನೋಡಿದರೂ ಮರಳೇ ಮರಳಿರುತ್ತದೆ. ಯಾವ ರೀತಿ ಜಿಂಕೆಗೂ ಕೂಡ ಬಾಯಾರಿಕೆ ಆಯಿತು. ಜಿಂಕೆ ನೀರನ್ನು ಕುಡಿಯಬೇಕು ಎಂದು
ಮರಳು ಗಾಡಿನಲ್ಲಿ ಓಡುತ್ತಿತ್ತು. ಓಡುತ್ತಾ ಓಡುತ್ತಾ ಸಿಕ್ಕಿ ಹಾಕಿಕೊಂಡು ಬಿಟ್ಟಿತ್ತು. ಎಲ್ಲಿ ಓಡಿದರೂ ಕೂಡ ಬರೀ ಮರಳೇ ಕಾಣಿಸುತ್ತಿತ್ತು. ದೂರದಿಂದ ನೀರು ಕಾಣಿಸುತ್ತಿತ್ತು, ಹತ್ತಿರಕ್ಕೆ ಹೋದಾಗ ಬರೀ ಮರಳೇ ಇತ್ತು. ಭಕ್ತಿಯಲ್ಲೂ ಕೂಡ ಇದೇ ರೀತಿ. ಭಕ್ತಿಯಲ್ಲಿ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಈಗ ಭಕ್ತಿಯಿಂದ ಎಲ್ಲರನ್ನೂ ಮುಕ್ತ ಮಾಡಲು ಮಕ್ಕಳಾದ ನೀವು ಎಷ್ಟೊಂದು ಪರಿಶ್ರಮ ಪಡಬೇಕು. ತಂದೆ ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಹಳಷ್ಟು ವಿಘ್ನಗಳು ಬರುತ್ತದೆ. ದ್ರೌಪದಿ ಕೂಡ ತಂದೆಯನ್ನು ಕೂಗಿ ಕರೆದರು ಎಂದು ಹೇಳುತ್ತಾರೆ. ಇಡೀ ಜಗತ್ತಿನಲ್ಲಿರುವವರೆಲ್ಲ ದ್ರೌಪದಿಯರಾಗಿದ್ದಾರೆ ಮತ್ತು ಎಲ್ಲರೂ ದುರ್ಯೋಧನ ಆಗಿದ್ದಾರೆ. ಈಗ ನೀವೆಲ್ಲರೂ ಪಾರ್ವತಿಯರು, ನೀವು ಅಮರ ಕಥೆಯನ್ನು ಕೇಳುತ್ತಿದ್ದೀರಾ. ಅಮರನಾಥ ತಂದೆ ಪಾರ್ವತಿಯರಾದ ನಮಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ. ತಂದೆ ಅಮರ ಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಮಗೆ ಅಮರ ಕಥೆಯನ್ನು ಹೇಳುತ್ತಿದ್ದಾರೆ. ಇದು ಮೃತ್ಯು ಲೋಕ ಆಗಿದೆ. ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ. ಈ ಜಗತ್ತಿನಲ್ಲಿ ಕುಳಿತು ಕುಳಿತಂತೆ ಹಾರ್ಟ್ ಫೇಲ್ ಆಗಿ ಬಿಡುತ್ತದೆ. ನೀವು ಹಾಸ್ಪಿಟಲ್ಗೂ ಹೋಗಿ ಜ್ಞಾನವನ್ನು ತಿಳಿಸಬಹುದು. ಈಗ ಈ ಕಲಿಯುಗದಲ್ಲಿ ಜನರ ಆಯಸ್ಸು ಎಷ್ಟೊಂದು ಕಡಿಮೆ ಆಗಿಬಿಟ್ಟಿದೆ. ಬಹಳಷ್ಟು ಕಾಯಿಲೆಗಳು ಬರುತ್ತಿರುತ್ತದೆ. ಸತ್ಯಯುಗದಲ್ಲಿ ಈ ರೀತಿ ಯಾರಿಗೂ ಕೂಡ ಕಾಯಿಲೆ ಬರುವುದಿಲ್ಲ. ಭಗವಾನ್ ವಾಚ್ ಆಗಿದೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ. ಅನ್ಯ ಎಲ್ಲಾ ವ್ಯಕ್ತಿಗಳಿಂದ ಮಮತ್ವವನ್ನು ದೂರ ಮಾಡಿಕೊಳ್ಳಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ತಂದೆಯ ನೆನಪಿನಲ್ಲಿ ಇದ್ದು ವಿಕರ್ಮದಿಂದ ಮುಕ್ತ ಆದರೆ ನಿಮಗೆ ಎಂದೂ ಕಾಯಿಲೆ ಬರುವುದಿಲ್ಲ. ಸತ್ಯಯುಗದಲ್ಲಿ ನಿಮಗೆ ಯಾವುದೇ ಕಾಯಿಲೆ ಇರುವುದಿಲ್ಲ. ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಕೂಡ ಬರುವುದಿಲ್ಲ. ಕಾಲ ನಿಮ್ಮನ್ನು ಕಬಳಿಸುವುದಿಲ್ಲ. ಸತ್ಯಯುಗದಲ್ಲಿ ಆಯಸ್ಸು ಕೂಡ ಬಹಳಷ್ಟು ಜಾಸ್ತಿ ಇರುತ್ತದೆ. ನೀವು ದೀರ್ಘಾಯಸ್ಸುಳ್ಳವರು ಆಗಿರುತ್ತೀರಾ. ದೇವತೆಗಳ ಆಯಸ್ಸು ದೀರ್ಘಾಯಸ್ಸಾಗಿತ್ತು. ಇನ್ನು ಇಷ್ಟೊಂದು ಜಾಸ್ತಿ ಆಯಸ್ಸಿರುವವರು ಎಲ್ಲಿಗೆ ಹೋದರು? ದೇವತೆಗಳು ದೀರ್ಘಾಯಸ್ಸುಳ್ಳವರು ಆಗಿದ್ದರು, ಈಗ ಆ ದೇವತೆಗಳು ಎಲ್ಲಿಗೆ ಹೋದರು? ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ದೇವತೆಗಳ ಆಯಸ್ಸು ಕಡಿಮೆ ಆಗಿ ಬಿಡುತ್ತದೆ. ಇದು ಸುಖ ಮತ್ತು ದುಃಖದ ಆಟ ಆಗಿದೆ. ಈ ಸುಖ ಮತ್ತು ದುಃಖದ ಆಟವನ್ನು ಯಾರೂ ತಿಳಿದುಕೊಂಡಿಲ್ಲ. ಜಗತ್ತಿನಲ್ಲಿ ಎಷ್ಟೊಂದು ಜಾತ್ರೆಗಳು ಮೇಳಗಳು ನಡೆಯುತ್ತಿರುತ್ತದೆ. ಕುಂಭಮೇಳದ ಸಮಯದಲ್ಲಿ ಜನ ಹೋಗಿ ಸಾಗರದಲ್ಲಿ ಸ್ನಾನವನ್ನು ಮಾಡುತ್ತಾರೆ. ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಲು ಎಲ್ಲರೂ ಅಲ್ಲಿ ಹೋಗಿ ಸೇರುತ್ತಾರೆ. ಆದರೆ ಲಕ್ಷಾಂತರ ಜನ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿದರೂ ಕೂಡ ಯಾರಿಗೂ ಏನೂ ಲಾಭ ಆಗುವುದಿಲ್ಲ. ನೀವು ಪ್ರತಿದಿನ ಸ್ನಾನ ಮಾಡುತ್ತೀರಾ. ನೀರಂತೂ ಎಲ್ಲಾ ಸ್ಥಾನದಿಂದಲೂ ಬಂದು ಸಾಗರಕ್ಕೆ ಸೇರುತ್ತದೆ. ಎಲ್ಲಾ ಕಡೆ ಇರುವ ನದಿಯ ನೀರು ಸಾಗರದಿಂದಲೇ ಹುಟ್ಟಿದೆ. ಎಲ್ಲದಕ್ಕಿಂತ ಒಳ್ಳೆಯ ಶುದ್ಧ ನೀರು ಅಂದರೆ ಬಾವಿಯ ನೀರಾಗಿದೆ. ನದಿಯ ನೀರಿನಲ್ಲಿ ಕೊಳಕು ಸೇರಿಕೊಳ್ಳುತ್ತದೆ, ಆದರೆ ಬಾವಿಯ ನೀರು ಸ್ವಾಭಾವಿಕವಾಗಿ ಶುದ್ಧವಾಗಿರುತ್ತದೆ. ಸ್ನಾನ ಮಾಡಲು ಬಾವಿಯ ನೀರು ಬಹಳ ಒಳ್ಳೆಯ ನೀರಾಗಿದೆ. ಮೊದಲು ಒಂದು ಸಮಯದಲ್ಲಿ ಇದೇ ರೀತಿ ಪದ್ಧತಿ ಇತ್ತು, ಬಾವಿಯ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದರು. ಈಗ ನದಿಯ ನೀರಿನಲ್ಲಿ ಸ್ನಾನ ಮಾಡುವ ಪದ್ಧತಿ ಪ್ರಾರಂಭ ಆಗಿದೆ. ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಸ್ವಚ್ಛತೆಯನ್ನು ಇಷ್ಟಪಡುತ್ತಾರೆ. ಈಗ ಪರಮಾತ್ಮ ತಂದೆಯನ್ನು ಭಕ್ತರು ಕೂಗಿ ಕರೆಯುತ್ತಾರೆ, ನೀವು ಬಂದು ನಮ್ಮನ್ನು ಸ್ವಚ್ಛ ಮಾಡಿ. ಗುರುನಾನಕ್ ಕೂಡ ಪರಮಾತ್ಮನಿಗೆ ಮಹಿಮೆ ಮಾಡಿದ್ದಾರೆ, ನಮ್ಮ ಕೊಳಕಾದ ಬಟ್ಟೆಯನ್ನು ಸ್ವಚ್ಛಗೊಳಿಸು ಎಂದು. ತಂದೆ ಬಂದು ನಮ್ಮ ಕೊಳಕು ಬಟ್ಟೆಯನ್ನು ಸ್ವಚ್ಛ ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ಆತ್ಮವನ್ನು ಸ್ವಚ್ಛ ಮಾಡುತ್ತಿದ್ದಾರೆ. ಜಗತ್ತಿನ ಜನ ಆತ್ಮವನ್ನು ನಿರ್ಲೇಪ ಎಂದು ತಿಳಿದುಕೊಂಡಿದ್ದಾರೆ. ತಂದೆ ತಿಳಿಸುತ್ತಾರೆ, ಇದು ರಾವಣನ ರಾಜ್ಯ ಆಗಿದೆ. ಈ ಸಮಯದಲ್ಲಿ ಸೃಷ್ಟಿಯಲ್ಲಿ ಎಲ್ಲರದ್ದೂ ಇಳಿಯುವ ಕಲೆ ಆಗಿದೆ. ಗಾಯನ ಕೂಡ ಇದೆ. ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಆಗುತ್ತದೆ. ಏರುವ ಕಲೆಯಿಂದ ಸರ್ವರೂ ಸದ್ಗತಿಯನ್ನು ಪಡೆದುಕೊಳ್ಳುತ್ತಾರೆ. ಹೇ ಬಾಬಾ, ನಿಮ್ಮ ಮೂಲಕ ಸರ್ವರ ಕಲ್ಯಾಣ ಆಗುತ್ತದೆ ಎಂದು ನೀವು ಹೇಳುತ್ತೀರಾ. ಸತ್ಯಯುಗದಲ್ಲಿ ಸರ್ವರ ಕಲ್ಯಾಣ ಆಗಿರುತ್ತದೆ.
ಸತ್ಯುಗದಲ್ಲಿ ಎಲ್ಲರೂ ಶಾಂತಿಯಲ್ಲಿ ಇರುತ್ತಾರೆ. ಸತ್ಯುಗದಲ್ಲಿ ಒಂದೇ ರಾಜ್ಯ ಇತ್ತು. ನೀವು ಸತ್ಯುಗದಲ್ಲಿ ಇದ್ದಾಗ ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮದಲ್ಲಿ ಇರುತ್ತಾರೆ. ಈಗ ನೋಡಿ, ಜನ ಶಾಂತಿಗೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ. ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಹಳಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ. ನೀವು ಅವರನ್ನು ಕೇಳಬೇಕು, ಮೊದಲು ಯಾವಾಗ ವಿಶ್ವದಲ್ಲಿ ಶಾಂತಿ ಇತ್ತು? ಯಾವುದೋ ಸಮಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು, ಅದಕ್ಕೋಸ್ಕರ ಈಗ ಪುನಃ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ನೀವು ಬೇಡುತ್ತಿದ್ದೀರಾ ಎಂದು ಹೇಳಬೇಕು. ಆಗ ಅವರು ಹೇಳುತ್ತಾರೆ, ಕಲಿಯುಗ ಇನ್ನೂ 40,000 ವರ್ಷ ಇದೇ ರೀತಿ ಇರುತ್ತದೆ ಎಂದು. ಮನುಷ್ಯರು ಈ ಸಮಯದಲ್ಲಿ ಘೋರವಾದ ಅಂಧಕಾರದಲ್ಲಿ ಇದ್ದಾರೆ. 5,000 ವರ್ಷಗಳ ಸಂಪೂರ್ಣ ಕಲ್ಪೆಯಲ್ಲಿ ಇನ್ನೂ ಒಂದೇ ಒಂದು ಕಲಿಯುಗ 40,000 ವರ್ಷ ಉಳಿದಿದೆ ಅನ್ನುವ ಮಾತು ಎಲ್ಲಿ? ಜಗತ್ತಿನಲ್ಲಿ ಅನೇಕ ಮತಗಳಿದೆ. ತಂದೆ ಬಂದು ಸತ್ಯವನ್ನು ತಿಳಿಸುತ್ತಾರೆ. 84 ಜನ್ಮದ ಕಥೆಯನ್ನು ತಂದೆ ಹೇಳುತ್ತಾರೆ. ನೀವು 84 ಜನ್ಮವನ್ನು ಮಾತ್ರ ಪಡೆದುಕೊಳ್ಳುತ್ತೀರಾ. ಒಂದು ವೇಳೆ ಕಲ್ಪದ ಆಯಸ್ಸು 100,000 ವರ್ಷ ಆಗಿಬಿಟ್ಟರೆ ಮನುಷ್ಯರು ಪ್ರಾಣಿಗಳಾಗಿ ಹುಟ್ಟಬಹುದು. ಆದರೆ ಮನುಷ್ಯರು ಎಂದೂ ಪ್ರಾಣಿಗಳಾಗಿ ಹುಟ್ಟುವಂತಹ ಕಾಯಿದೆಯೇ ಇಲ್ಲ. 84 ಜನ್ಮವನ್ನು ಮನುಷ್ಯರೇ ಪಡೆದುಕೊಳ್ಳುತ್ತಾರೆ. ನೀವೀಗ 84 ಜನ್ಮದ ಕಥೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ. ತಂದೆ ನಮಗೆ 84 ಜನ್ಮದ ಲೆಕ್ಕವನ್ನು ತಿಳಿಸುತ್ತಿದ್ದಾರೆ. ಈಗ ಈ ಜ್ಞಾನವನ್ನು ಮಕ್ಕಳಾದ ನೀವು ಧಾರಣೆ ಮಾಡಿಕೊಳ್ಳಬೇಕು. ಋಷಿ ಮುನಿಗಳೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಅಂದರೆ ಪರಮಾತ್ಮನ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಯಾರು ಹೇಳುತ್ತಾರೋ ಅವರು ನಾಸ್ತಿಕರಾಗಿದ್ದಾರೆ. ಅವಶ್ಯವಾಗಿ ಯಾವುದೋ ಒಂದು ಸಮಯದಲ್ಲಿ ನಾವು ಆಸ್ತಿಕರಾಗಿದ್ದೆವು. ದೇವತೆಗಳಿಗೆ ಆಸ್ತಿಕರು ಎಂದು ಕರೆಯುತ್ತೇವೆ. ರಾವಣ ರಾಜ್ಯದಲ್ಲಿರುವ ಮನುಷ್ಯರಿಗೆ ನಾಸ್ತಿಕರು ಎಂದು ಕರೆಯುತ್ತೇವೆ. ಜ್ಞಾನದಿಂದ ಈಗ ನೀವು ಆಸ್ತಿಕರಾಗುತ್ತಿದ್ದೀರಾ. ನಂತರ 21 ಜನ್ಮದ ಆಸ್ತಿ ತಂದೆಯಿಂದ ನಿಮಗೆ ಪ್ರಾಪ್ತಿಯಾಗುತ್ತದೆ. ತಂದೆಯಿಂದ ಆಸ್ತಿಯನ್ನು ಪಡೆದುಕೊಂಡ ನಂತರ ಪುನಃ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈ ಸಂಗಮ ಯುಗದಲ್ಲಿ ನೀವು ಉತ್ತಮರಲ್ಲಿ ಉತ್ತಮ ಪುರುಷರು, ಅಂದರೆ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಯಾರು ಎಷ್ಟು ಜಾಸ್ತಿ ಓದುತ್ತಾರೋ ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಚೆನ್ನಾಗಿ ಓದುತ್ತಾರೋ ಬರೆಯುತ್ತಾರೋ ಅವರು ವಿಶ್ವಕ್ಕೆ ಮಾಲೀಕರಾಗುತ್ತಾರೆ. ಯಾರು ಶಿಕ್ಷಣವನ್ನು ಓದುವುದಿಲ್ಲವೋ ಅವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಸತ್ಯುಗ ಅಂದರೆ ಸುಖದ ರಾಜ್ಯ ಆಗಿದೆ. ಈ ಕಲಿಯುಗ ದುಃಖದ ಜಗತ್ತಾಗಿದೆ. ನೀವು ಆಸ್ತಿಕರಾಗಿದ್ದೀರಾ ಅಂದ ಮೇಲೆ ಸುಖದ ಜಗತ್ತಿನಲ್ಲಿ ನೀವು ರಾಜ್ಯವನ್ನು ಆಳುತ್ತೀರಾ. ನಂತರ ಪುನಃ ರಾವಣ ಈ ಸೃಷ್ಟಿಗೆ ಬಂದಾಗ ನೀವು ನಾಸ್ತಿಕರಾಗುತ್ತೀರಾ. ಆಗ ನಿಮಗೆ ದುಃಖ ಸಿಗುತ್ತದೆ. ಜೀವನದಲ್ಲಿ ನೀವು ದುಃಖಿಗಳಾಗುತ್ತೀರಾ. ಭಾರತ ಮೊದಲು ಬಹಳಷ್ಟು ಸಮೃದ್ಧ ಆಗಿತ್ತು. ಅಪಾರ ಧನ ಭಾರತದಲ್ಲಿ ಇತ್ತು. ಎಷ್ಟು ದೊಡ್ಡ ಸೋಮನಾಥನ ಮಂದಿರವನ್ನು ನೀವು ಕಟ್ಟಿದ್ದೀರಾ. ಮಂದಿರವನ್ನು ನೀವು ಕಟ್ಟಿದ್ದೀರಾ ಅಂದ ಮೇಲೆ ಮಂದಿರವನ್ನು ಕಟ್ಟಿದ ನಿಮ್ಮ ಬಳಿ ಎಷ್ಟು ಧನ ಇರಬಹುದು? ಅಷ್ಟು ಧನವನ್ನು ಹಾಕಿ ಸೋಮನಾಥನ ಮಂದಿರವನ್ನು ಕಟ್ಟಿದವರ ಬಳಿ ಇನ್ನೆಷ್ಟು ಧನ ಇರಬಹುದು? ಈಗ ಇಷ್ಟೆಲ್ಲಾ ಧನ ನಿಮಗೆ ಎಲ್ಲಿಂದ ಸಿಗುತ್ತದೆ? ಶಾಸ್ತ್ರದಲ್ಲಿ ಬರೆದಿದ್ದಾರೆ, ಸಾಗರದಿಂದ ರತ್ನಗಳ ತಟ್ಟೆಯನ್ನು ತುಂಬಿಕೊಂಡು ತುಂಬಿಕೊಂಡು ಬಂದರು ಎಂದು. ಸಾಗರ ರತ್ನಗಳ ತಟ್ಟೆಯನ್ನು ತುಂಬಿಕೊಟ್ಟಿತು ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ. ಈಗ ಜ್ಞಾನದ ಸಾಗರ ತಂದೆ ನಿಮಗೆ ಜ್ಞಾನ ರತ್ನಗಳ ತಟ್ಟೆಯನ್ನು ತುಂಬಿಕೊಡುತ್ತಿದ್ದಾರೆ. ಈಗ ನಿಮ್ಮ ಜೋಡಿಗೆ ತುಂಬುತ್ತಾ ಇದೆ. ಜಗತ್ತಿನ ಜನ ಶಂಕರನ ಮುಂದೆ ಹೋಗಿ ಹಾಡುತ್ತಾರೆ, ನಮ್ಮ ಜೋಳಿಗೆಯನ್ನು ತುಂಬು ಎಂದು. ತಂದೆಯ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ. ಈಗ ನೀವು ತಂದೆಯನ್ನು ತಿಳಿದುಕೊಂಡಿದ್ದೀರಾ. ತಂದೆ ಈಗ ನಮ್ಮ ಜೋಳಿಗೆಯನ್ನು ತುಂಬುತ್ತಿದ್ದಾರೆ. ನೀವು ತಂದೆಯ ಮೂಲಕ ಎಷ್ಟು ಬೇಕಾದರೂ ಜೋಳಿಗೆಯನ್ನು ತುಂಬಿಕೊಳ್ಳಬಹುದು. ಯಾರು ಚೆನ್ನಾಗಿ ಶಿಕ್ಷಣವನ್ನು ಓದುತ್ತಾರೋ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ. ಎಷ್ಟು ಜಾಸ್ತಿ ಓದುತ್ತೀರೋ
ಅಷ್ಟು ಸ್ಕಾಲರ್ಶಿಪ್ ಸಿಗುತ್ತದೆ. ತಂದೆ ಈಗ ನಮ್ಮ ಜೋಳಿಗೆಯನ್ನು ತುಂಬುತ್ತಿದ್ದಾರೆ. ನೀವು ಎಷ್ಟು ಬೇಕಾದರೂ ಜೋಳಿಗೆಯನ್ನು ತುಂಬಿಕೊಳ್ಳಿ. ನೀವೀಗ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಡಬ್ಬಲ್ ಕಿರೀಟಧಾರಿ ರಾಜರು ಬೇಕಾದರೂ ನೀವೀಗ ಆಗಬಹುದು, ಅಥವಾ ಬಡ ಪ್ರಜೆಗಳೂ ಆಗಬಹುದು, ಅಥವಾ ದಾಸದಾಸಿಯರೂ ಆಗಬಹುದು. ಬಹಳಷ್ಟು ಮಕ್ಕಳು ತಂದೆಗೆ ಡೈವರ್ಸ್ ಕೊಟ್ಟು ಹೋಗುತ್ತಾರೆ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ತಂದೆ ಹೇಳುತ್ತಾರೆ, ನನಗೆ ಯಾವ ಮಾತಿನ ಚಿಂತೆಯೂ ಇಲ್ಲ, ನಾನು ಸರ್ವ ಪ್ರಕಾರದ ಚಿಂತೆಯಿಂದ ಮುಕ್ತ ಆಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಮಕ್ಕಳಾದ ನಿಮ್ಮನ್ನೂ ಕೂಡ ಈಗ ಚಿಂತೆಯಿಂದ ಮುಕ್ತ ಮಾಡುತ್ತಿದ್ದೇನೆ. ಚಿಂತೆಯಿಂದ ಮುಕ್ತರನ್ನಾಗಿ ಮಾಡುವಂತವರು ಸದ್ಗುರು ಆದಂತಹ ಪರಮಾತ್ಮ ಆಗಿದ್ದಾರೆ ಎಂದು ಪರಮಾತ್ಮನಿಗೆ ಮಹಿಮೆ ಮಾಡುತ್ತಾರೆ. ಸರ್ವರಿಗೂ ಸ್ವಾಮಿ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಆ ತಂದೆಗೆ ನಾವು ಮಾಲೀಕ ಎಂದು ಕರೆಯುತ್ತೇವೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮ ಬೇಹದ್ದಿನ ಶಿಕ್ಷಕ ಆಗಿದ್ದೇನೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಟೀಚರ್ಸ್ಗಳ ಮೂಲಕ ನೀವು ಶಿಕ್ಷಣವನ್ನು ಓದುತ್ತೀರಾ. ಈಗ ತಂದೆ ನಿಮಗೆ ಏನನ್ನು ಓದಿಸುತ್ತಿದ್ದಾರೋ, ತಂದೆ ಓದಿಸುತ್ತಿರುವ ಈ ಶಿಕ್ಷಣ ಜಗತ್ತಿನ ಜ್ಞಾನಕ್ಕಿಂತ ಸಂಪೂರ್ಣ ಭಿನ್ನವಾದ ಶಿಕ್ಷಣ ಆಗಿದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಎಲ್ಲರ ಮನಸ್ಸನ್ನು ಓದುವಂತವರು ಅಲ್ಲ. ಬಹಳಷ್ಟು ಮಕ್ಕಳು ತಂದೆಯನ್ನು ನೋಡಿ ಈ ಮಾತನ್ನು ಹೇಳುತ್ತಾರೆ, ನಮ್ಮ ಆಂತರ್ಯದಲ್ಲಿ ಏನು ನಡೆಯುತ್ತಿದೆ ಅನ್ನುವುದು ತಂದೆಗೆ ಗೊತ್ತು ಎಂದು. ತಂದೆ ಹೇಳುತ್ತಾರೆ, ನಾನು ನಿಮ್ಮ ಮನಸ್ಸನ್ನು ಕುಳಿತು ಓದುವುದಿಲ್ಲ, ನಾನು ಮಕ್ಕಳಾದ ನಿಮಗೆ ಓದಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೇನೆ. ಆತ್ಮರಾದ ನೀವೀಗ ಈ ಭೃಕುಟಿ ಅನ್ನುವ ಸಿಂಹಾಸನದಲ್ಲಿ ಕುಳಿತಿದ್ದೀರಾ. ನಾನೂ ಕೂಡ ಈ ಬ್ರಹ್ಮನ ಭೃಕುಟಿ ಅನ್ನುವ ಸಿಂಹಾಸನದಲ್ಲಿ ಕುಳಿತಿದ್ದೇನೆ. ಆತ್ಮ ಬಹಳ ಸಣ್ಣದಾದ ಬಿಂದು ಆಗಿದೆ. ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ, ಮೊದಲು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ನಂತರ ತಂದೆಯನ್ನು ಅರ್ಥ ಮಾಡಿಕೊಳ್ಳಿ. ತಂದೆ ಮೊಟ್ಟ ಮೊದಲು ಆತ್ಮಕ್ಕೆ ಜ್ಞಾನವನ್ನು ತಿಳಿಸುತ್ತಾರೆ. ಮೊದಲು ತಂದೆ ಆತ್ಮದ ಜ್ಞಾನವನ್ನು ನೀಡುತ್ತಾರೆ, ನಂತರ ತಂದೆ ಸ್ವಯಂನ ಪರಿಚಯವನ್ನು ನೀಡುತ್ತಾರೆ. ಭಕ್ತಿ ಮಾರ್ಗದಲ್ಲೂ ಕೂಡ ಸಾಲಿಗ್ರಾಮಗಳನ್ನು ಮಾಡಿ ಪೂಜೆ ಮಾಡಿ ನಂತರ ಆ ಸಾಲಿಗ್ರಾಮಗಳನ್ನು ಸಮಾಪ್ತಿ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ಇದು ಗೊಂಬೆಯ ಪೂಜೆ ಆಗಿದೆ. ಈ ಎಲ್ಲಾ ಮಾತನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಅನ್ಯರ ಕಲ್ಯಾಣವನ್ನು ಮಾಡುತ್ತಾರೆ. ತಂದೆ ಕಲ್ಯಾಣಕಾರಿ ಆಗಿದ್ದಾರೆ. ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಕಲ್ಯಾಣಕಾರಿ ಆಗಬೇಕು. ಜಗತ್ತಿನಲ್ಲಿ ಯಾರೆಲ್ಲ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಅವರನ್ನು ನೀವೀಗ ಮೇಲೆ ಎತ್ತಬೇಕಾಗಿದೆ. ಕೆಲವು ಮಕ್ಕಳು ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜಗತ್ತಿನ ಆತ್ಮರನ್ನು ಮೇಲೆ ಎತ್ತಲು ಹೋಗಿ ಸ್ವಯಂ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುತ್ತಾರೆ, ಸ್ವಯಂ ಅಪವಿತ್ರ ಆಗಿ ಬಿಡುತ್ತಾರೆ. ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದಾರೋ ಆ ಎಲ್ಲಾ ಸಂಪಾದನೆಯನ್ನು ಸಮಾಪ್ತಿ ಮಾಡಿಕೊಂಡು ಬಿಡುತ್ತಾರೆ. ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ, ಎಚ್ಚರಿಕೆಯಿಂದ ಇರಿ. ಕಾಮಚಿತೆಯ ಮೇಲೆ ಕುಳಿತು ನೀವು ಕಪ್ಪಾಗಿ ಬಿಟ್ಟಿದ್ದೀರಾ. ನೀವು ಹೇಳುತ್ತೀರಾ, ನಾವೇ ಮೊದಲು ಸುಂದರ ಆಗಿದ್ದೆವು, ಈಗ ನಾವೇ ಕಪ್ಪಾಗಿದ್ದೇವೆ, ನಾವೇ ಮೊದಲು ದೇವತೆ ಆಗಿದ್ದೆವು, ಈಗ ನಾವು ಕನಿಷ್ಠರಾಗಿದ್ದೇವೆ, ಕೆಳಗೆ ಇಳಿದಿದ್ದೇವೆ. ಇಲ್ಲದಿದ್ದರೆ ನಾವು 84 ಜನ್ಮವನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಆಗುತ್ತಿತ್ತು? ಈ ಲೆಕ್ಕವನ್ನು ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಮಕ್ಕಳಾದ ನೀವೀಗ ಬಹಳಷ್ಟು ಪರಿಶ್ರಮ ಪಡಬೇಕು. ಅರ್ಧಾಕಲ್ಪದಿಂದ ನೀವು ವಿಷದ ಸಾಗರದಲ್ಲಿ ಬಿದ್ದಿದ್ದೀರಾ. ಈಗ ನೀವು ವಿಷದ ಸಾಗರದಿಂದ ಕ್ಷೀರ ಸಾಗರಕ್ಕೆ ಹೋಗಬೇಕು. ಯಾರೆಲ್ಲ ಅರ್ಧಾಕಲ್ಪದಿಂದ ವಿಷದ ಸಾಗರದಲ್ಲಿ ಬಿದ್ದಿದ್ದಾರೋ ಅವರನ್ನು ಈ ವಿಕಾರದ ಸಾಗರದಿಂದ ಮೇಲೆ ಎತ್ತುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಒಂದು ವೇಳೆ ಯಾರಾದರೂ ಸ್ವಲ್ಪ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಅಂದರೆ ಸ್ವಲ್ಪ ಜ್ಞಾನ ಕೇಳಿದರೂ ಕೂಡ ಆ ಜ್ಞಾನ ಎಂದೂ ವಿನಾಶ ಆಗುವುದಿಲ್ಲ. ಇದು ಸತ್ಯನಾರಾಯಣ ಆಗುವ ಸತ್ಯ ಕಥೆ ಆಗಿದೆ. ನಂತರ ದೇವತೆಗಳ ಜಗತ್ತಿನಲ್ಲಿ ಪ್ರಜೆಗಳೂ ಬೇಕು. ಇಲ್ಲಿ ಅನೇಕರು ಪ್ರಜೆಗಳಾಗುತ್ತಾರೆ, ಸ್ವಲ್ಪ ಜ್ಞಾನವನ್ನು ಕೇಳಿ ಹೋಗುತ್ತಾರೆ. ಅವರು ಪುನಃ ಅಂತ್ಯದಲ್ಲಿ ಬಂದು ಜ್ಞಾನವನ್ನು ತಿಳಿದುಕೊಳ್ಳಬಹುದು. ಮುಂದೆ ಹೋದಂತೆ ಮನುಷ್ಯರಿಗೆ ಜೀವನದಲ್ಲಿ ವೈರಾಗ್ಯ ಬರುತ್ತದೆ.
ಈಗ ಹೇಗೆ ಜನರಿಗೆ ಸ್ಮಶಾನ ವೈರಾಗ್ಯ ಬರುತ್ತದೆಯೋ. ಸ್ಮಶಾನಕ್ಕೆ ಹೋದಾಗ ವೈರಾಗ್ಯ ಬರುತ್ತದೆ, ಸ್ಮಶಾನದಿಂದ ಹೊರಗೆ ಬಂದ ತಕ್ಷಣ ವೈರಾಗ್ಯ ಸಮಾಪ್ತಿಯಾಗುತ್ತದೆ. ನೀವು ಕೂಡ ಯಾವಾಗ ಅನ್ಯರಿಗೆ ತಿಳಿಸುತ್ತೀರೋ ಜ್ಞಾನವನ್ನು, ಆಗ ಜ್ಞಾನ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಕೇಳುತ್ತಾರೆ. ಜ್ಞಾನವನ್ನು ಕೇಳಿ ಅಲ್ಲಿಂದ ಹೊರಗೆ ಹೋದ ತಕ್ಷಣ ಜ್ಞಾನವೇ ಸಮಾಪ್ತಿಯಾಗಿ ಬಿಡುತ್ತದೆ. ಪುನಃ ಹೇಳುತ್ತಾರೆ, ಕೆಲಸವನ್ನು ಮುಗಿಸಿಕೊಂಡು ಬರುತ್ತೇವೆ ಎಂದು. ವಾಪಸ್ ಹೋದವರು ಬರುವುದೇ ಇಲ್ಲ. ವಾಪಸ್ ಹೋದ ತಕ್ಷಣ ಮಾಯೆ ಅವರ ಮುಖವನ್ನೇ ತನ್ನ ಕಡೆ ತಿರುಗಿಸಿಕೊಂಡು ಬಿಡುತ್ತದೆ. ಕೋಟಿಯಲ್ಲಿ ಕೆಲವರು ಮಾತ್ರ ಜ್ಞಾನ ಮಾರ್ಗದಲ್ಲಿ ಹುಟ್ಟಿಕೊಳ್ಳುತ್ತಾರೆ. ನೀವೀಗ ರಾಜ್ಯ ಪದವಿಯನ್ನು ಪಡೆದುಕೊಳ್ಳಬೇಕು. ಇಲ್ಲಿ ರಾಜರಾಗಲು ನೀವು ಪರಿಶ್ರಮ ಪಡಬೇಕಾಗುತ್ತದೆ. ಪ್ರತಿಯೊಬ್ಬರೂ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು. ಬೇಹದ್ದಿನ ತಂದೆಯನ್ನು ನಾವು ಎಷ್ಟು ನೆನಪು ಮಾಡುತ್ತೇವೆ? ಮಕ್ಕಳು ಹೇಳುತ್ತೀರಾ, ತಂದೆಯ ನೆನಪು ಮರೆತು ಹೋಗುತ್ತದೆ ಎಂದು. ಅರೆ, ಅಜ್ಞಾನ ಕಾಲದಲ್ಲೂ ಕೂಡ ಯಾರಾದರೂ ತಂದೆಯನ್ನು ಎಂದಾದರೂ ಮರೆಯುತ್ತಾರೇನು? ಅಜ್ಞಾನ ಕಾಲದಲ್ಲೂ ಮಕ್ಕಳು ತಂದೆಯ ನೆನಪು ಮರೆತು ಹೋಯಿತು ಎಂದು ಹೇಳುವುದಿಲ್ಲ. ಈಗ ತಂದೆ ಹೇಳುತ್ತಾರೆ, ಬಲೆ ಮಾಯಿಯ ಬಿರುಗಾಳಿ ಎಷ್ಟಾದರೂ ಬರಲಿ, ಆದರೆ ನೀವು ಅಲುಗಾಡಬಾರದು. ಬಿರುಗಾಳಿ ಬರುತ್ತದೆ, ಬಿರುಗಾಳಿ ಬಂದರೂ ಕೂಡ ನೀವು ಕರ್ಮೇಂದ್ರಿಯದಿಂದ ಕೆಟ್ಟ ಕರ್ಮವನ್ನು ಮಾಡಬಾರದು. ಕೆಲವರು ಹೇಳುತ್ತಾರೆ, ಬಾಬಾ ಮಾಯಿಯ ಜಾದು ನಮಗೆ ತಾಕಿ ಬಿಟ್ಟಿದೆ, ಮಾಯೆ ನಮ್ಮ ಮೇಲೆ ಜಾದು ಮಾಡಿದೆ ಎಂದು. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಕಲ್ಮಶ ದೂರ ಆಗುತ್ತದೆ. ಆತ್ಮದಲ್ಲಿ ಈಗ ಕಲ್ಮಶ ಜಾಸ್ತಿಯಾಗಿದೆ. ತಂದೆಯ ನೆನಪಿನಿಂದ ಕಲ್ಮಶವನ್ನು ನೀವು ಸಮಾಪ್ತಿ ಮಾಡಿಕೊಳ್ಳಬೇಕು. ತಂದೆ ಕೂಡ ಬಿಂದು ಆಗಿದ್ದಾರೆ. ಬಿಂದು ತಂದೆಯನ್ನು ನೆನಪು ಮಾಡದೆ ನೀವು ಕಲ್ಮಶದಿಂದ ಮುಕ್ತ ಆಗಲು ಬೇರೆ ಯಾವ ಉಪಾಯವೂ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಕಲ್ಯಾಣಕಾರಿ ತಂದೆಗೆ ನಾವು ಮಕ್ಕಳಾಗಿದ್ದೇವೆ. ಅದಕ್ಕೋಸ್ಕರ ಸ್ವಯಂನ ಕಲ್ಯಾಣವನ್ನೂ ಮಾಡಿಕೊಳ್ಳಬೇಕು ಮತ್ತು ಸರ್ವರ ಕಲ್ಯಾಣವನ್ನು ಮಾಡಬೇಕು. ಯೋಗದ ಮೂಲಕ ಏನೆಲ್ಲ ಸಂಪಾದನೆಯನ್ನು ಮಾಡಿಕೊಂಡಿದ್ದೇವೋ ಆ ಸಂಪಾದನೆ ಸಮಾಪ್ತಿ ಆಗುವಂತಹ ಯಾವ ಕೆಟ್ಟ ಕರ್ಮವನ್ನೂ ಮಾಡಬಾರದು. ಆ ರೀತಿ ಸ್ವಯಂನ ಮೇಲೆ ಎಚ್ಚರಿಕೆ ಇರಬೇಕು. ಸೆಕೆಂಡ್ ಪಾಯಿಂಟ್, ಶಿಕ್ಷಣವನ್ನು ಚೆನ್ನಾಗಿ ಓದಿ ಜ್ಞಾನರತ್ನದಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳಬೇಕು. ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ಪುರುಷಾರ್ಥ ಮಾಡಬೇಕು. ತಂದೆಯ ಸಮಾನ ಚಿಂತೆಯಿಂದ ಮುಕ್ತರಾಗಿ ನಿಶ್ಚಿಂತರಾಗಿ ಇರಬೇಕು. ವರದಾನ, ಬ್ರಾಹ್ಮಣ ಜನ್ಮದ ವಿಶೇಷತೆಯನ್ನು ಸ್ವಾಭಾವಿಕ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವಂತಹ ಸಹಜ ಪುರುಷಾರ್ಥಿಗಳಾಗಿ. ಬ್ರಾಹ್ಮಣ ಜನ್ಮವೇ ವಿಶೇಷ ಆಗಿದೆ. ಬ್ರಾಹ್ಮಣರ ಧರ್ಮ, ಬ್ರಾಹ್ಮಣರ ಕರ್ಮ ಎರಡೂ ಕೂಡ ವಿಶೇಷ ಆಗಿದೆ. ಅಂದರೆ ಬ್ರಾಹ್ಮಣರ ಧರ್ಮವೂ ಶ್ರೇಷ್ಠ, ಕರ್ಮ ಕೂಡ ಸರ್ವಶ್ರೇಷ್ಠ ಆಗಿದೆ. ಏಕೆಂದರೆ ಬ್ರಾಹ್ಮಣರ ಕರ್ಮ ಅಂದರೆ ಶ್ರೇಷ್ಠ ಕರ್ಮ. ಬ್ರಾಹ್ಮಣರು ಪ್ರತಿಯೊಂದು ಕರ್ಮದಲ್ಲೂ ಕೂಡ ಸಾಕಾರದಲ್ಲಿರುವ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುತ್ತೀರಾ. ಬ್ರಾಹ್ಮಣರ ಸ್ವಭಾವವೇ ವಿಶೇಷ ಸ್ವಭಾವ ಆಗಿದೆ. ಸಾಧಾರಣ ಸ್ವಭಾವ, ಮಾಯೆಯ ಸ್ವಭಾವ ಬ್ರಾಹ್ಮಣರ ಸ್ವಭಾವ ಆಗಲು ಸಾಧ್ಯ ಇಲ್ಲ. ಕೇವಲ ಈಗ ಸ್ಮೃತಿ ಸ್ವರೂಪರಾಗಿ ಇರಿ. ನಾನು ವಿಶೇಷ ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇರಿ. ಯಾವಾಗ ಈ ಸ್ವಭಾವ ಸ್ವಾಭಾವಿಕವಾಗಿ ನಿಮ್ಮ ಜೀವನದಲ್ಲಿ ಧಾರಣೆ ಆಗುತ್ತದೆಯೋ ಆಗ ನಿಮಗೆ ತಂದೆಯ ಸಮಾನ ಆಗುವುದು ಬಹಳ ಸಹಜ ಎಂದು ಅನುಭವ ಆಗುತ್ತದೆ. ಸ್ಮೃತಿ ಸ್ವರೂಪರಾದಾಗ ಸಮರ್ಥ ಸ್ವರೂಪರಾಗುತ್ತೀರಾ. ಇದೇ ಸಹಜ ಪುರುಷಾರ್ಥ ಆಗಿದೆ. ಶ್ಲೋಗನ್, ಪವಿತ್ರತೆ ಮತ್ತು ಶಾಂತಿಯ ಪ್ರಕಾಶವನ್ನು ನಾಲ್ಕು ಕಡೆ ಹರಡುವಂತವರೇ ಲೈಟ್ ಹೌಸ್ ಆಗಿದ್ದಾರೆ. ನಾವೀಗ ಲೈಟ್ ಹೌಸ್ ಆಗಿ ಪವಿತ್ರತೆ ಮತ್ತು ಶಾಂತಿಯ ಲೈಟ್ ಅನ್ನು ನಾಲ್ಕೂ ಕಡೆ ಹರಡಬೇಕು. ಒಳ್ಳೆಯದು. ಓಂ ಶಾಂತಿ.